ಪದ್ಯ 674 ತೊಟ್ಟಿಲುಗಳೆಷ್ಟೋ ಮಸಣಗಳಷ್ಟು ಧರೆಯೊಳಗೆ ತೊಟ್ಟಿಲಿಗೆ ಹಬ್ಬ ಮಸಣವು ತೇಗುತ್ತಿರಲು ಹುಟ್ಟಿದವರೆಲ್ಲ ಸಾಯದೇ ನಿಲ್ಲೆ ಹೊಸತಾಗಿ ಹುಟ್ಟುವರ್ಗೆಡೆಯಲ್ಲಿ ಮಂಕುತಿಮ್ಮ ಹುಟ್ಟಿದವರು ಸಾಯಲೇಬೇಕೆಂಬುದು ಜಗತ್ತಿನ ಸೃಷ್ಟಿಯ ನಿಯಮಗಳಲ್ಲೊಂದು ಎಷ್ಟು ಮಕ್ಕಳು ಜನಿಸುತ್ತಾರೋ ಅಷ್ಟು ಜನರು ಮರಣ ಹೊಂದಿ ಸ್ಮಶಾನಕ್ಕೆ ಒಯ್ಯಲಾಗುತ್ತದೆ ಮನೆಯಲ್ಲಿ ಪುಟ್ಟ ಮಗು ಜನಿಸಿದಾಗ ಎಲ್ಲರಿಗೂ ಸಂತೋಷ ಹಾಗೂ ಹಬ್ಬ ಆದರೆ ಸ್ಮಶಾನಕ್ಕೆ ಹೆಣಗಳು ಬಂದಾಗ ಸ್ಮಶಾನಕ್ಕೆ ಅದೇ ಊಟವಾಗುತ್ತದೆ ಹುಟ್ಟಿದವರೆಲ್ಲ ಸಾಯದೇ ಇದ್ದರೆ ಹೊಸದಾಗಿ ಹುಟ್ಟುವವರಿಗೆ ಈ ಭೂಮಿಯಲ್ಲಿ ಜಾಗವಿಲ್ಲವಾಗುತ್ತದೆ ಎಂಬುದು ಈ ಪದ್ಯದ ತಾತ್ಪರ್ಯ ಅನಾದಿ ಕಾಲದಿಂದಲೂ ಈ ಪ್ರಪಂಚದಲ್ಲಿ ಅನೇಕ ಸೃಷ್ಟಿ ಕಾರ್ಯಗಳ ಜೊತೆ ಜೊತೆಗೆಯೇ ಲಯ ಕಾರ್ಯಗಳು ನಡೆಯುತ್ತಲೇ ಇವೆ ಅದು ಪ್ರಕೃತಿ ನಿಯಮವೂ ಹೌದು ಒಂದು ಕಡೆಯಲ್ಲಿ ಸೃಷ್ಟಿಯ ಸೊಬಗು ಮನಸ್ಸಿಗೆ ತಂಪೆರೆಯುತ್ತಿದ್ದರೆ ಇನ್ನೊಂದೆಡೆ ಸಹಜವಾಗಿಯೋ ಅಸಹಜವಾಗಿಯೋ ನಾಶದ ಪ್ರಕ್ರಿಯೆ ನಡೆಯುತ್ತಿರುತ್ತದೆ ಹಾಗೆಯೇ ಮನುಷ್ಯನ ಜೀವನದಲ್ಲೂ ಇದು ಸ್ವಾಭಾವಿಕ ಲೋಕದಲ್ಲಿ ಎಷ್ಟೋ ಮಕ್ಕಳು ಜನಿಸಿ ತನ್ನ ಸುತ್ತಲಿನವರಿಗೆ ಸಂತೋಷವನ್ನು ನೀಡುತ್ತಿರುತ್ತಾರೆ ಮಗುವೊಂದು ಜನಿಸಿದ ಕೂಡಲೇ ಆ ಘಟನೆ ಹಬ್ಬವಾಗಿ ಮಾರ್ಪಡುತ್ತದೆ ಮಗುವಿಗೆ ತೊಟ್ಟಿಲು ಕಟ್ಟಿ ಸಂಭ್ರಮವನ್ನು ಆಚರಿಸಲಾಗುತ್ತದೆ ಮನೆಯಲ್ಲಿ ವ್ಯಕ್ತಿಯ ಮರಣ ಸಂಭವಿಸಿದರೆ ಅದು ಶೋಕದ ಸ್ಥಳವಾಗುತ್ತದೆ ಶವವನ್ನು ಸ್ಮಶಾನಕ್ಕೆ ಸಾಗಿಸಲಾಗುತ್ತದೆ ಆ ರುದ್ರಭೂಮಿಯು ಅದನ್ನು ತಿಂದು ತೇಗುತ್ತದೆ ಅರ್ಥಾತ್ ಅಲ್ಲಿ ಶವದ ಕೊನೆಯ ಸಂಸ್ಕಾರ ನಡೆಯುತ್ತದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಜಾತಸ್ಯ ಹಿ ಧ್ರುವೋ ಮೃತ್ಯುರ್ಧ್ರುವಂ ಎಂದಂತೆ ಹುಟ್ಟಿರುವವರೆಲ್ಲ ಮರಣ ಹೊಂದಲೇಬೇಕು ಅದಕ್ಕಾಗಿ ನಮ್ಮ ಮನಸ್ಸನ್ನು ಸಿದ್ಧಗೊಳಿಸಿಕೊಳ್ಳಬೇಕಾಗುತ್ತದೆ ಏಕೆಂದರೆ ಹಣ್ಣೆಲೆ ಉದುರಿ ಹೊಸ ಚಿಗುರು ಬೆಳೆಯಲು ಅವಕಾಶ ಮಾಡಿಕೊಟ್ಟಂತೆ ಮುಂದೆ ಬರುವ ಪೀಳಿಗೆಗೂ ನಾವು ಜಾಗವನ್ನು ಬಿಟ್ಟುಕೊಡಬೇಕಾಗುತ್ತದೆ ಇಲ್ಲವಾದರೆ ಭೂಮಿಯ ಮೇಲೆ ಎಲ್ಲರೂ ನೆಲೆ ನಿಲ್ಲಲು ಜಾಗವೇ ಇರುವುದಿಲ್ಲ ಎಂದು ಮಾನ್ಯ ಡಿ ವಿ ಜಿಯವರು ಸೃಷ್ಟಿ ಲಯಗಳ ನಿಯಮವನ್ನು ಇದರಲ್ಲಿ ತಿಳಿಸಿದ್ದಾರೆ.